ನಾವೆಲ್ಲೋ ಫಿಶ್ಗೋಸ್ಕರ ಮಂಗಳೂರಿಗೆ ಹೋಗ್ಬೇಕಾಗಿಲ್ಲ. ಆ ಮಂಗಳೂರು ಫಿಶ್ ಆ ರುಚಿ ಅಂತ ರುಚಿ ಆಗಿದಂತ ಫಿಶ್ ನಮ್ಗೆ ಇಲ್ಲೇ ಸಿಗೋದ್ರಿಂದ ನಮ್ಗೆ ಸಂತೋಷವಾಗಿ ಇಲ್ಲಿ ನಾವು ಫಿಶ್ ಲವರ್ಸ್ ವಿ ಕ್ಯಾನ್ ಎಂಜಾಯ್. ಎಷ್ಟು ಕೆಜಿ ಹೋಗ್ಬೋದು ಒಂದ್ ದಿವಸಕ್ಕೆ ಸರ್? ನಾವು 70 ಕೆಜಿ 80 ಕೆಜಿ ಹೋಗ್ತೇವೆ ಸರ್. ಹಾ ಸೂಪರ್ ಸೂಪರ್. ಆಕ್ಚುಲಿ ನೋಡ್ಕೋರೆ ಟೈಮ್ ಆಗ್ತಾ ಆಗ್ತಾ ಇನ್ನೂ ರಶ್ ಜಾಸ್ತಿ ಬರ್ತಾನೆ ಇದ್ದಾರೆ ಗೈಸ್. ಸೀರಿಯಸ್ ಒಂದು ಕ್ವಾಲಿಟಿ ಫಿಶ್ಗೆ ಖಂಡಿತ, ಆ್ಯಂಡ್ ಆಲ್ಸೋ ಆಯಿಲ್ ಬಂಬ್ಸ್ ಸನ್ ಪ್ಯೂರ್ ಆಯಿಲ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲ ಬಂದಿದ್ದೀವಿ ಅಂತ ಹೇಳಿದ್ರೆ ಅದು ಸ್ಟ್ರೀಟ್ ಫುಡ್ ಕವರ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ಮಧ್ಯಾಹ್ನ ತಂದ್ಸರಿ ಬಂದಿದ್ವಿ ರಾಜಹಳ್ಳಿ ಹೋಟ್ಲ್ ಅಂತ ಅಂದ್ಬಿಟ್ಟು. ಆ ಟೈಮಲ್ಲಿ ನಮಗೆ ನಾನ್ ವೆಜ್ ಎಲ್ಲ ಸಿಕ್ತಿತ್ತು, ಲೈಕ್ ಚಿಕನ್ ಮಟನ್ ಎಲ್ಲ. ಇವಾಗ ಈವ್ನಿಂಗ್ ಟೈಮಲ್ಲಿ ಫಿಶ್ ತವಾ ಫ್ರೈ ಬಿಸಿ ಬಿಸಿಯಾಗಿ ಇಲ್ಲೇ ಕ್ರೌಡ್ ನೋಡ್ಬೋದು. ರಾಜಹಳ್ಳಿ ತವಾ ಫ್ರೈ ಅಂತ ಒಂದು ಪ್ಲೇಸ್ಗೆ ಬಂದಿದ್ದೀವಿ. ಒಂದು ಸ್ಟ್ರೀಟ್ ಫುಡ್ ಅಲ್ಲಿ ನೀವು ನೋಡೋಕೋ ತವಾ ಮೇಲೆ ಹಾಕ್ಬಿಟ್ಟು ಒಂದು ಫಿಶ್ ಆಗಿರಿಸಿ, ಪ್ರಾನ್ಸ್ ಆಗಿರಿಸಿ, ಕ್ರ್ಯಾಬ್ ಆಗಿರಿಸಿ, ಜಾಸ್ತಿ ಫುಲ್ ಹಂಗೆ ಅನ್ಲಿಮಿಟೆಡ್ ಆಗಿ ತವಾ ಮೇಲೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಡ್ತಾನೆ ಇರ್ತಾರೆ. ಆ್ಯಂಡ್ ಲೊಕೇಶನ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಅತ್ತಿಗುಪ್ಪೆ. ಸೊ ಅತ್ತಿಗುಪ್ಪೆ ಪಿಲ್ಲರ್ ನಂಬರ್ 374 ಆ್ಯಂಡ್ 375 ದೀಪಾಂಜಲಿ ನಗರ ಅಂತಲೇ ಹೇಳ್ಬೋದು. ಎಕ್ಸಾಕ್ಟ್ ಲೊಕೇಶನ್ ಮತ್ತು ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಇವಾಗ ಹೋಗ್ಬಿಟ್ಟು ಟ್ರೈ ಮಾಡೋಣ ಬಿಸಿ ಬಿಸಿ ಆ ತವಾ ಫ್ರೈನ. ಸೊ ಬನ್ನಿ, ಲೆಟ್ಸ್ ಗೋ. ಆ್ಯಕ್ಚುಲಾಗಿ ಫಿಶ್ ಅನ್ನೋದು ಹೇಗೆ ಅಂತ ಹೇಳಿದ್ರೆ, ಇದು ಮೈನ್ ಥಿಂಗ್ ಇಟ್ ಇಸ್ ಅ ಮ್ಯಾರಿನೇಟೆಡ್. ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಟೇಸ್ಟ್ ಪೂರ್ತಿ ಕೂಡ ಮ್ಯಾರಿನೇಟ್ ಮಾಡೋ ಅಂಥದ್ರಲ್ಲೇ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವರು ಫಿಶನ್ನು ಮ್ಯಾರಿನೇಟ್ ಮಾಡಿ ಚೆನ್ನಾಗಿ ಅದನ್ನು ಫ್ರಿಡ್ಜಲ್ಲಿಟ್ಟು ಅದನ್ನು ತಯಾರಿಸೋದ್ರಿಂದ ಭಾಳ ಚೆನ್ನಾಗಿರುತ್ತೆ. ಆ ಟೇಸ್ಟ್ ಕೂಡ ಆ ಫಿಶ್ಗೆ ಆ ಉಪ್ಪು ಖಾರ ಸರಿಯಾಗಿ ಸಿಕ್ಕಿದ್ರೆ ಮಾತ್ರ ಇದು ಅಷ್ಟು ಚೆನ್ನಾಗಿ ಬರುತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ, ಇಲ್ಲಿ ಆಲ್ಮೋಸ್ಟ್ ಆಲ್ ನಿಮಗೆ ಸಿಗೋದೆಲ್ಲ ಸೀ ಫುಡ್ಗಳೇ, ಸೀ ಫಿಶಸ್ಸೇ. ಸೀ ಫಿಶ್ ಇಟ್ಸ್ ಎ ನ್ಯಾಚುರಲ್ ಸೋರ್ಸ್. ಯಾಕಂದರೆ ನಿಮಗೆ ಈಗ ಚಿಕನ್ ತಿನ್ಬೋದು, ಇದೆಲ್ಲ ಏನಾಗುತ್ತೆ ಮೆಡಿಸಿನ್ ಫುಡ್ ಇವೆಲ್ಲ. ಸೊ ಸೀ ಫಿಶ್ ಇಟ್ ಇಸ್ ಎ ನ್ಯಾಚುರಲ್ ಒನ್. ಸೊ ಏನು ತಿಂದರೆ ಕೂಡ ಅದು ಮೈಗೆ ಹಿಡಿಯುವಂಥ ಪದಾರ್ಥ. ಸೊ ಮತ್ತು ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವತ್ತಿನ ಮಕ್ಕಳಿಗೆ ಇವತ್ತು ಏನು ವಿಟಮಿನ್ಸು ನಾವೇನು ಕೊಡಬೇಕು ಅನ್ನೋದು ಇದೆಯೋ ಅದು ಪೂರ್ತಿ ಫಿಶಲ್ಲೇ ಸಿಗುತ್ತೆ. ಸೊ ಹಾಗಾಗಿ ಇವತ್ತು ಹೋಟೆಲಲ್ಲೇ ನಾವು ಹೋದಾಗ ಕೂಡ ನಿಮಗೆ ಮೋರ್ ದ್ಯಾನ್ 1000 ರೂಪಾಯಿ, ಒಂದು 2 ಪೀಸು ಅಥವಾ 3 ಪೀಸಿಗೆ 1000 ರೂಪಾಯಿ 1500 ರೂಪಾಯಿ ಕೊಟ್ಟು ನಾವು ತೊಗೊಳೋ ಅಂಥ ಇದಕ್ಕೆ ಎಷ್ಟೋ ದಿವಸ ಇಟ್ಟಿರ್ತಾರೆ ಗೊತ್ತಾಗೋದಿಲ್ಲ. ಇವತ್ತು ಇಲ್ಲಿ ನೋಡಿದ್ದು ಏನು ಅಂತ ಹೇಳಿದ್ರೆ, ಇಲ್ಲಿದ್ದ ಹಾಗೆ ಅವರು ಪೂರ್ತಿ ಖಾಲಿ ಮಾಡಿ ಹೋಗ್ತಾರೆ. ಅಂದರೆ ಫ್ರೆಶ್ ಫಿಶ್ ವಿ ಕ್ಯಾನ್ ಗೆಟ್. ನಾವೆಲ್ಲೋ ಫಿಶ್ಗೋಸ್ಕರ ಮಂಗಳೂರಿಗೆ ಹೋಗ್ಬೇಕಾಗಿಲ್ಲ. ಆ ಮಂಗಳೂರು ಫಿಶ್ಶು ಆ ರುಚಿ ಅಂತ ರುಚಿ ಆಗಿದಂಥ ಫಿಶ್ ನಮ್ಗೆ ಇಲ್ಲೇ ಸಿಗೋದ್ರಿಂದ ನಮ್ಗೆ ಸಂತೋಷವಾಗಿ ಇಲ್ಲಿ ನಾವು ಫಿಶ್ ಲವರ್ಸ್ ವಿ ಕ್ಯಾನ್ ಎಂಜಾಯ್. ಮತ್ತು ಒಂದು ಇಯರಿಂದ ಬರ್ತಾ ಇದ್ದೀನಿ, ಇಲ್ಲಿ ಟೇಸ್ಟ್ ಚೆನ್ನಾಗಿದೆ. ಜಿಲೇಬಿ, ಪ್ರಾನ್ಸು, ಎಲ್ಲ ಫಿಶ್ಗಳು, ವೆರೈಟಿ ಫಿಶಸ್ ಎಲ್ಲ ಇದೆ. ಮಧ್ಯಾಹ್ನದ ಲಂಚ್ ಟೈಮ್ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಪ್ರೈಸಿಂಗು ನೆಗೋಷಿಯಬಲ್ ಇದೆ, ಪರವಾಗಿಲ್ಲ, ಅದೇ ರೇಟ್ ಚೆನ್ನಾಗಿದೆ, ಕಮ್ಮಿ ಇದೆ, ಪರವಾಗಿಲ್ಲ. ಬೇರೆ ಕಡೆ ಹೋಗಲ್ಸ ಇಲ್ಲಿ ಚೆನ್ನಾಗಿದೆ. ಸನ್ ಪ್ಯೂರ್ ಆಯಿಲ್, ಓಕೆ ಓಕೆ ಸೂಪರ್. ಸೂಪರ್ ಸರ್.
ಇದು ಬ್ಲಾಕ್ ಪಾಂಪ್ಲೇಟ್ ರುಬ್ಚಂದ್ ಪಾಂಪ್ಲೇಟ್ ಬರುತ್ತೆ. ಇದಕ್ಕೆ ಗ್ರೀನ್ ಚಟ್ನಿ ತುಂಬಿ ಮಸಾಲೆ ತುಂಬಿ ಹಾಕ್ತಿವಿ. ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ಸ್ಲೈಸ್ ತಿನ್ನಲು ತುಂಬಾ ಬೋನ್ಲೆಸ್ ತರ ಇರುತ್ತೆ. ತಿನ್ನಕ ಅಂತ ಸಾಕಾತ. ಎಷ್ಟು ಸರ್ ಇದು? 300 ಎಲ್ಲ ಒಂದ್ ಕೆಜಿ ಮೇಲೆ, ಒಂದ್ ಕೆಜಿ ಮೇಲೆ ಇರುತ್ತೆ. ಕಡಿಮೆ ಅಂತ ಇರಲ್ಲ, ಕೆಜಿ ಮೇಲೆ ಇರುತ್ತೆ. ಇದು ಅಂಜಲ್ಲು, ಇವತ್ತು ಅಂಜಲ್ ಸ್ಟೈಸ್ ಬರುತ್ತೆ. ಸ್ಟೈಸ್ ತುಂಬಾ ದೊಡ್ಡದು ಬರುತ್ತೆ, ಹಂಗಾಗಿ ಸ್ಟಾಕ್ ಜಾಸ್ತಿ ಹಾಕಲ್ಲ. ಹಂಗಾಗಿ ನಾವು ಫುಲ್ ಮೀನ್ ಕೊಡ್ತೀವಿ. ಸರಿ, ಒಂದ್ ಮೀನ್ ಬಂದು 550 ಅಂದ್ರೆ ನಿಮ್ಗೆ 550 ಅಂದ ತಕ್ಷಣ ಎಷ್ಟೋ ಜಾಸ್ತಿ ಅನ್ಕೋಬೇಡಿ. ಒಂದ್ ಸ್ಟೈಸ್ ಬಂದೆ 250 rupees. ಹಂಗಾಗಿ ಒಂದ್ ಮೀನೇ ಕೊಡ್ತೀವಿ, ಆರಾಮಾಗಿ ತಿನ್ಬಹುದು. ಮನೇಲಿ ಫ್ಯಾಮಿಲಿ ತಿನ್ನಕಂತೂ ಚಂದ. ಇದು ನಾವೇ ಹಂಚ ಮೇಲೆ ಕಟ್ ಮಾಡಿ ಪೀಸ್ ಮಾಡಿ ಕೊಡ್ತೀವಿ. ಇದು ಅಂಜಲ್ಲು. ಸಾಲಮಾನು ಕೇಳಿದೀರಾ? ಸಾಲಮಾನ್ ಬಂದು ಇವತ್ತು 1200 rupees ಒಂದ್ ಕೆಜಿ. 1200 ಇದೆ ಇವತ್ತು ಕೆಜಿ. ನಾವು ಒಂದೊಂದ್ ಪೀಸ್ 250 rupees ಮಾರ್ಲೇಬೇಕು. ಹಂಗಾಗಿ ಮಾರ್ತೀವಿ, ಚೆನ್ನಾಗಿರುತ್ತೆ. ಸಾಲಮಾನ್ ಮೀನ್ ಫಿಶ್ ಅಲ್ಲೇ ಟಾಪ್ ಒನ್ ಫಿಶ್. ನೋಡಿ ಅವ್ರಿಗೆ ಇಂಡಿಯನ್ ಸಾಲಮನ್ ಏನ್ ಬರುತ್ತೆ, ಇಟ್ ಇಸ್ ಡ್ಯಾಮ್ ಗುಡ್. ಇಟ್ ಇಸ್ ಸ್ಕಿನ್ನಿಗೆ ಮತ್ತೆ ಇಟ್ ಇಸ್ ಅ ಮೆಡಿಸಿನ್ ಫಿಶ್. ಹಾಗಾಗಿ ಸಾಲಮನ್ ಫಿಶ್ ಅನ್ನ ಮಕ್ಕಳಿಗೆ ಎಷ್ಟು ಕೊಟ್ರು ಒಳ್ಳೇದು. ಇವತ್ತು ಚಿಕನ್ ಆಗ್ಲಿ ಮಟನ್ ಆಗ್ಲಿ ಏನೇ ಇದ್ರು ಇರ್ಬೋದು, ಆದ್ರೆ ಸೀ ಫಿಶ್ ಅಲ್ಲಿ ನಿಮ್ಗೆ ಸಾಲಮನ್ ಫಿಶ್ ಅಲ್ಲಿ ಒಮೆಗಾ ಫ್ಯಾಟ್ರಿ ಏನ್ ಬರುತ್ತೆ, ಇಟ್ ಇಸ್ ಅ ಇಮ್ಯುನಿಟಿ ಅಂಡ್ ಆಲ್ಸೋ ಇಟ್ ಇಸ್ ಇನ್ ಸ್ಕಿನ್ ಡಿಸೀಸ್ ಕಂಟ್ರೋಲ್ ಮಾಡೋ ಅಂತದ್ದು. ಎಲ್ಲದಕ್ಕೂ ಸಾಲಮನ್ ಫಿಶ್ ತುಂಬಾ ಒಳ್ಳೇದು. ಆ ಫಿಶ್ ಸಿಗುತ್ತೆ ಇಲ್ಲಿ, ಗುಡ್ ಫಾರ್ ಹೆಲ್ತ್. ಅದರ ಫಿಶ್ ಸಿಗುತ್ತೆ. ನೆಕ್ಸ್ಟ್ ವೈಟ್ ಪಾಂಪ್ಲೇಟ್. ವೈಟ್ ಪಾಂಪ್ಲೇಟ್ ಎಲ್ಲ ದೊಡ್ಡ ಸೈಜ್ ಆಗ್ತಾವೆ, ತುಂಬಾ ದೊಡ್ಡ ಸೈಜ್ ಇರುತ್ತೆ. ಕೆಜಿಗೆ 4 ಅಷ್ಟೇ ಬರೋದು ಇದು. ಹಂಗಾಗಿ ಇದನ್ನು ಇವತ್ತು 860 rupees ಇದೆ ಕೆಜಿ. 800-900 rupees ಕೆಜಿ ಇದೆ. ಅದನ್ನು ಹಾಕ್ತಿವಿ, ಅದು ಸಿಗುತ್ತೆ. ಟೈಗರ್ ಪ್ರಾನ್ಸ್. ಟೈಗರ್ ಪ್ರಾನ್ಸ್ ಸಿಗುತ್ತಾ? ಟೈಗರ್ ಪ್ರಾನ್ಸ್ ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ಬಾಂಗ್ಲಾ. ಬಾಂಗ್ಲಾ ಬರುತ್ತೆ, ಅದರಲ್ಲೂ ರೆಡ್ ಮೀಟ್ ಬಾಂಗ್ಲಾ ಒಂದ್ ಬರುತ್ತೆ. ರೆಡ್ ಮೀಟ್ ಬಾಂಗ್ಲಾ, ರೆಡ್ ಮಟನ್, ರೆಡ್ ಮೀಟ್, ರೆಡ್ ಮೀಟ್ ಬಾಂಗ್ಲಾ ಇದು. ಅದ್ ಬಿಟ್ರೆ ನಮ್ಮ ಹತ್ರ ಟೈಗರ್ ಜಿಲೇಬಿಗಳು ಸಿಗುತ್ತೆ. ಜಿಲೇಬಿಗಳು ನೋಡಿ, ಟೈಗರ್ ಜಿಲೇಬಿಗಳು ಈ ತರ ಇರುತ್ತೆ. ನಾನ್ ಜಿಲೇಬಿ ಇದೆಲ್ಲ ದಪ್ಪ ಬರುತ್ತೆ, ಅಂದ್ರೆ ಇನ್ನೂ ದಪ್ಪ ಬರುತ್ತೆ. ಎಲ್ಲ ಲೈನ್, ತುಂಬಾ ಲೈನ್ ಹೊಡೆದು ಮಸಾಲೆ ಹೋಗಂಗ್ ಮಾಡಿ ಮಾಡ್ಕೊಡ್ತೇವೆ. ಅಷ್ಟು 3/4 kg ಇರುತ್ತೆ ಒಂದೇ ಮೀನು. ಜಿಲೇಬಿ ಆ ತರ ಜಿಲೇಬಿ ಎಲ್ಲ ಹಾಕೊಡ್ತೀವಿ, ತುಂಬಾ ಚೀಪ್ ರೇಟ್ ಅಲ್ಲಿ ಇರುತ್ತೆ. ಇದೆಲ್ಲ ಮಸಾಲೆ ಬಂದು ನಮ್ದೇ ಹೋಮ್ಮೇಡ್, ಯಾವ್ದನ್ನು ಅದು ಹೊರಗಡೆ ತರಲ್ಲ. ನಾವು ಕಲರ್ ಗಿಲರ್ ಎಲ್ಲ ಹಾಕಲ್ಲ, ಎಲ್ಲ ಒಣ ಮೆಣಸಿನ್ಕಾಯ್ ಕೆಮಿಕಲ್ ಯೂಸ್ ಮಾಡಲ್ಲ. ಹಂಗಾಗಿ ಕ್ರ್ಯಾಬ್ ಇದು. ಓ, ಕ್ರ್ಯಾಬ್ ಕ್ರ್ಯಾಬ್ ಬರುತ್ತೆ. ಓಕೆ, ಈ ತರದೆಲ್ಲ 100 rupees 120 rupees ಕೊಟ್ಬಿಟ್ಟು ನಾವು. ಪರವಾಗಿಲ್ಲ ಕ್ರ್ಯಾಬ್ ಇದೇ ಹೋಟ್ಲ್ ಅಲ್ಲಿ ತಿಂದ್ರೆ ನಿಮ್ಗೆ ಈ ಕಾಸ್ಟ್ ಎಲ್ಲೆಲ್ಲ ಡಬಲ್ ರೇಟ್ ಅಲ್ಲ. ಇದು ಭಾಷಾ ಫಿಶ್ ಅಂತಾರೆ, ಇದು ಭಾಷಾ ಫಿಶ್. 200 rupees ಕೊಡ್ತೀವಿ. ಇಷ್ಟು ದೊಡ್ಡ ಮೀನು ಇಷ್ಟು 200 rupees ತುಂಬಾ ಚೆನ್ನಾಗಿರುತ್ತೆ. ಅದು ನೆಕ್ಸ್ಟ್, ಅದು ಬಿಟ್ರೆ ನಿಮ್ಗೆ ಸ್ಲೈಸ್. ನಮ್ಮ ಹತ್ರ ಮೂವಿಂಗ್ ಆಗೋದು ಜಾಸ್ತಿ ಸ್ಲೈಸ್. ಸ್ಲೈಸ್ ಸ್ಲೈಸ್ ಪಾಂಪ್ಲೆಟ್ ಸ್ಲೈಸ್. ಇದು ಓಕೆ. ಎಷ್ಟು ಒಂದ್ ಪೀಸ್ ಇದು? ಇದೆಲ್ಲ 100-120 rupees ಇರುತ್ತೆ. ಓಕೆ, 100 rupees ಇರುತ್ತೆ, 120 rupees ಇರುತ್ತೆ. ತುಂಬಾ ಚಂದ ಇದು, ಮಕ್ಳು ತಿನ್ನಕಂತ ಲಾಲಿಪಾಪ್ ತಿನ್ನಂಗಿದೆಲ್ಲ. ಮೀನುಗಳಿದೆ, ಇನ್ನು ವೆರೈಟೀಸ್ ಇರುತ್ತೆ. ಇಲ್ಲಿ ಕಾಣೆ ಬರುತ್ತೆ, ಕಾಣೆ ತರ್ತೀವಿ. ಬಂದಿಲ್ಲ ಇವತ್ತು, ಕಾಣೆ ಇರುತ್ತೆ. ಅದ್ ಬಿಟ್ರೆ ನೆಕ್ಸ್ಟ್ ಟೂನಾ ಇರುತ್ತೆ. ಎಲ್ಲ ಆಲ್ಮೋಸ್ಟ್ ಸೀ ಫುಡ್, ಆಲ್ಮೋಸ್ಟ್ ಒಂದು 10 ಸೀ ಫುಡ್ ಇರುತ್ತೆ. ಇದರಲ್ಲಿ ರಿವರ್ ಫಿಟ್ ಅಲ್ಲಿ 2-3 ಐಟಮ್. ಅಂಜಲ್ ಜಿಲೇಬಿ ಒಂದು, ಮತ್ತೆ ಸ್ಲೈಸ್ ಒಂದು, ಡ್ಯಾಮ್ ಪಾಂಪ್ಲೆಟ್ ಸ್ಲೈಸ್ ಒಂದು. ಆಮೇಲೆ ಭಾಷಾ ಫಿಶ್. ಓಕೆ ಓಕೆ, ಇದು ಪಾಲೋಜ್ರಾ ಅಂತಾರೆ ಅದನ್ನ. ಈಗ ಹೆಂಗೆ ಅಂಜಲ್ ಬರುತ್ತೋ ನೆಕ್ಸ್ಟ್ ಪಾಲೋಜ್ರಾ. ಓ, ಆ ತರ ಪಾಲೋಜ್ರಾ ಅಂತ. ಒಟ್ಟು ಎಷ್ಟು ವೆರೈಟಿ ಅಂತ ಹೇಳಿದ್ರೆ ಸರ್? 15 ಐಟಮ್ ಇರುತ್ತೆ. ಇರುತ್ತೆ ಸರ್, 15 ಐಟಮ್ ಇದೇ ಇರುತ್ತಾ? ಚೆನ್ನಾಗಿರುತ್ತೆ. ಎಷ್ಟು ಕೆಜಿ ಹೋಗ್ಬೋದು ಒಂದ್ ದಿವಸಕ್ಕೆ? ಸರ್ ನಾವು 70-80 kg ಹೋಗ್ತೇವೆ ಸರ್. ಸೂಪರ್ ಸೂಪರ್ ಸೂಪರ್. 80 kg ಮೂಮೆಂಟ್ ಇದೆ. ಜಾಸ್ತಿ ಜಿಲೇಬಿ ಸ್ಲೈಸ್, ಜಾಸ್ತಿ ಜನ ಜಿಲೇಬಿ ತಿನ್ನಕ್ಕೆ ಬರ್ತಾರೆ. ಓಕೆ, ಯಾಕಂದ್ರೆ ನಾವೆಲ್ಲ ಕಹಿ ಇರೋದು ಸಾಕಿರೋದು ಎಲ್ಲ ತರಲ್ಲ. ಡ್ಯಾಮ್ ಹೌದು, ಎಲ್ಲ ಆಂಧ್ರ ಸೈಡ್ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲಿಂದ ಬರುತ್ತೆ ಈ ಮೀನುಗಳೆಲ್ಲ? ಆಂಧ್ರ ಸೈಡ್, ಮಲ್ಪೆ ಸೈಡ್ ಸರ್. ಸೀ ಫುಡ್ ಎಲ್ಲ ಮಲ್ಪೆ. ಮಲ್ಪೆ, ಓಕೆ ಓಕೆ. ಇದು ಇದೆಲ್ಲ ಬಂದು ಜಿಲೇಬಿ ಸ್ಲೈಸ್ ಎಲ್ಲ ಬಂದು ಆಂಧ್ರ ಸೈಡ್. ಓಕೆ ಓಕೆ ಓಕೆ. ಅಂಡ್ ಟೈಮಿಂಗ್ಸ್ ಬಗ್ಗೆ ತಿಳಿಸ್ಕೊಡಿ ಸರ್. ಟೈಮಿಂಗ್ಸ್ 6:00 ಸ್ಟಾರ್ಟ್ ಆಗುತ್ತೀವಿ, ರಾತ್ರಿ 10:00 ಇರ್ತೀವಿ, ಒಂದೊಂದ್ಸರಿ 11 ಆದ್ರೂ ಇರ್ತೀವಿ. ಓಹೋ, ರಾತ್ರಿ 7:00 ಅಲ್ಲಿ ಬಿಟ್ಟು ಮಿನಿಮಮ್ 10 ವರೆಗೂ ಇದ್ದೇ ಇರ್ತೀವಿ. ಎಷ್ಟು ಪ್ಲೇಟ್ ಹೋಗ್ಬೋದು ಸರ್? ಕೆಜಿ ಸರ್, ಪ್ಲೇಟ್ ಲೆಕ್ಕಕ್ಕಿಂತ ಇಲ್ಲಿ ಕೆಜಿ ಲೆಕ್ಕನೇ ಜಾಸ್ತಿ. ಪ್ಲೇಟ್ ಲೆಕ್ಕಕ್ಕಿಂತ ಕೆಜಿ ಲೆಕ್ಕ ಜಾಸ್ತಿ ಇಲ್ಲಿ. ಅಂತ ಅನ್ಲಿಮಿಟೆಡ್ ಆಗಿ ಹೋಯ್ತಾ ಇರ್ತದೆ. ನಾವು ಹಾಕ್ತಲ್ಲ ಇರ್ತೀವಿ, ನನಗೆ ಗೊತ್ತು. ಹೌದು,
ಮಂಗಳವಾರ ಬುಧವಾರ ಶುಕ್ರವಾರ ಭಾನುವಾರ ಹೆವಿ ಹೆವಿ ಕ್ರೌಡ್ ತಡಿಯಕ್ಕಾಗಲ್ಲ ಸರ್. ಮುಂಚೆ ಬಂದ್ರೆ ಇನ್ನು ಅವಾಗ ಮಾಡ್ಬೇಕಾಗಿತ್ತು. ಲೊಕೇಶನ್ ಬಗ್ಗೆ ತಿಳಿಸ್ಬಿಟ್ಟು ಲೊಕೇಶನ್ ಸರ್, ಇಲ್ಲಿ ಬಂದಿಲ್ಲ ಬಂದ್ರೆ ನೀವ್ ಮೈಸೂರು ರೋಡ್ ಇಂದ ಬಂದ್ರೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಓಕೆ, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನೆಕ್ಸ್ಟ್ ದೀಪಾಂಜನ ಮೆಟ್ರೋ ಸ್ಟೇಷನ್ ಬರುತ್ತೆ. ಓಕೆ, ಮೆಟ್ರೋ ಸ್ಟೇಷನ್ ಇಂದ ವಯ ವಿಜಯನಗರ ಕಡೆ ಬರ್ತಾ ಮೇನ್ ರೋಡ್ ಅಲ್ಲಿ ಪಿಲ್ಲರ್ ನಂಬರ್ 374-375 ಜಸ್ಟ್ ದೀಪಾಂಜನ ಮೆಟ್ರೋ ಸ್ಟೇಷನ್ ಇಂದ 100 meters ಅಷ್ಟೇ. 100 meters 374-375 ಪಿಲ್ಲರ್ ನಂಬರ್ ಮೇನ್ ರೋಡ್ ಅಲ್ಲೇ ಇದೀವಿ. ಬಿಸಿಸಿ ಲೇಔಟ್ ಕಾರ್ನರ್ ಬರ್ತಿದ್ದು, ಕ್ರೌಡೇ ಗೊತ್ತಾಗ್ಬಿಡುತ್ತೆ ಇಲ್ಲೇ ರಾಜಹುಳಿ. ರಾಜಹುಳಿ ತವಾ ಫಿಶ್ ಫ್ರೈ ಅಂದ್ರೆ ಫೇಮಸ್ ಫೇಮಸ್ ಇದೆ. ನಾನಲ್ಲ ಅದ್ ಹೇಳೋದು, ಕಸ್ಟಮರ್ ಹೇಳ್ತಾರೆ, ನಾನು ಹೇಳ್ತಿಲ್ಲ ಕಸ್ಟಮರ್ ಹೇಳಿದ್ದಾರೆ. ಎಲ್ಲೋದ್ರು ನಮ್ಮನ್ನ ನಾವು ಹೋಟ್ಲು ಮಾಡ್ತೀವಿ ಏನೋ ಗೊತ್ತಿಲ್ಲ, ನಮ್ಮನ್ನ ಎಲ್ಲೇ ಹೋದ್ರು ನಮ್ಗೆ ಗೊತ್ತೇ ಇರಲ್ಲ ಅವ್ರು ಯಾರು ಅಂತ. ನಮ್ಮ ಕಸ್ಟಮರ್ ರಷ್ಯ ಗೊತ್ತಾಗಲ್ಲ, ಅಲ್ಲಿ ಕಂಡು ಹಿಡಿದು ಹೇಳ್ತಾರೆ ಸರ್ ನೀವಲ್ವ ತವಾ ಫಿಶ್ ಹಾಕಾರ ಅಲ್ವಾ ನೀವು. ಹಂಗಾಗಿ ಸರ್ ಆಲ್ ದಿ ಬೆಸ್ಟ್, ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವಾಗ ನೋಡೋಕೋದ್ರೆ ಅವ್ರ ಹತ್ರ ಫಾಸ್ಟ್ ಮೂವಿಂಗ್ ಇರೋದು 4 ಫಿಶ್ಶು, ತುಂಬಾ ಫಾಸ್ಟ್ ಮೂವಿಂಗ್ ಅಂತೆ. ಸೊ ಅದಕ್ಕೋಸ್ಕರ ತಗೊಂಡಿದ್ದೀವಿ. ಫಸ್ಟ್ ಜಿಲೇಬಿ ಇದೆ, ಸೊ ಸಕ್ಕ ದೊಡ್ಡದಾಗಿ ಒಂದು ಜಿಲೇಬಿ, ಪ್ರಾನ್ಸು ಮತ್ತು ಸ್ಲೈಸು ಮತ್ತು ವೈಟ್ ಪಾಂಪ್ರೆಟು. ಸೊ ಇದನ್ನೆಲ್ಲ ಒಂದು ಬೈಟ್ ಹೋಗ್ಬಿಡೋಣ. ಸೊ ಆನಿಯನ್ಸು ಚಟ್ನಿಸ್ ಎಲ್ಲ ಹಾಕೊಬಿಟ್ಟಿದ್ದಾರೆ, ಮಳೆ ಬರ್ತಿದೆ, ಒಳ್ಳೆ ಮಜಾ ಮಾಡೋಣ. ಸೊ ಫಸ್ಟು ಜಿಲೇಬಿ ಮೀನು. ಸೊ ಇವ್ರ ಹತ್ರ ಫಾಸ್ಟ್ ಮೂವಿಂಗ್ ಜಿಲೇಬಿ ಮೀನಲ್ಲ, ಸೊ ಫಸ್ಟ್ ಜಿಲೇಬಿ ಮೀನು ತಗೋತೀನಿ. ಆ್ಯಂಡ್ ಕೆಳಗೆ ಹಿಡಿಯೋಕ್ಕಾಗ್ತಿಲ್ಲ ಗೈಸ್, ಸಕ್ಕದ್ ಬಿಸಿಯಾಗಿದೆಯಾ. ಸೊ ಅದಕ್ಕೆ ಸೊ ಈ ಜಿಲೇಬಿ ಮೀನ ಫಸ್ಟ್ ನಿಮ್ಮನ್ನ ಹಂಗೆ ತೋರಿಸಿದೆ. ವಾ ಮ್ಯಾನ್, ಆಹಾ ಹಾ, ಅಯ್ಯೋ ಫಿಶ್ ಕೇಕ್, ಫಿಶ್ ಕೇಕ್ ಅಂತ ಹೇಳ್ಬೋದು. ಅಷ್ಟು ಸಾಫ್ಟಾಗಿ ಬೆಂದೋಗಿದೆ. ಆ್ಯಂಡ್ ಆ ಮೇಲೆ ಲೇಯರ್ ಇದಾರಲ್ಲ, ಅದ್ರ ಮೇಲೆ ಒಂದು ಚಾಟ್ ಮಸಾಲ ಎಲ್ಲ ಹಾಕಿದಾರಲ್ಲ, ಅದೇ ಒಂದು ಕಿಕ್ ಕೊಡ್ತಾ ಇದೆ. ಒಳಗೆ ಆ ಫ್ರೆಶು ಕ್ಲೀನಾಗಿ ಕುಕ್ ಆಗಿದೆ. ತವಾ ಫ್ರೈಯೇ ಗೈಸ್, ಸೀರಿಯಸ್ಲಿ ನನಗೆ ತವಾ ಫ್ರೈ ತುಂಬಾ ಇಷ್ಟ ಈ ಡೀಪ್ ಫ್ರೈಗಿಂತ. ಆ್ಯಂಡ್ ಒಳಗಿರೋ ಫ್ರೆಶ್ ಎಲ್ಲ ನೋಡೋಕೋದ್ರೆ ನಿಮಗೆ ಎಷ್ಟು ಸಕ್ಕದಾಗಿ ಬೆಂದಿದೆ ನೋಡಿ, ಜ್ಯೂಸಿಯಾಗಿ ಜಸ್ಟ್ ಹಿಂಗೆ ನದಿ ತಕ್ಷಣ ಬಂದ್ಬಿಡತ್ತೆ. ಜಿಲೇಬಿ ಫಿಶ್ ಅಂತೂ ಸಕ್ಕದಾಗಿದೆ. ಸೊ ಹಂಗೆ ಇವಾಗ ನೋಡೋಕೋದ್ರೆ ನಮ್ಮ ಹತ್ರ ಸ್ಲೈಸ್ ಅಂತ ಇದೆ. ಸೊ ಇದು ಬಂದ್ಬಿಟ್ಟು ಬ್ಲ್ಯಾಕ್ ಪಾಂಪ್ರೆಟ್ ಇದು ಸ್ಲೈಸು. ಸೊ ಇದನ್ನು ಹಂಗೆ ಒಂದು ಬೈಟ್ ಹೋಗ್ಬಿಡೋಣ. ಆಹಾ, ಬಿಸಿ ಬಿಸಿ ತವಾ ಫ್ರೈ. ಇದು ಬಂದ್ಬಿಟ್ಟು ಲೈಟಾಗಿ ಪುದೀನ ಚಟ್ನಿ ಇದೆಯಲ್ಲ, ಅದ್ರ ಜೊತೆಗೆ ಹೋಗ್ತೀನಿ. ಈ ಪುದೀನ ಚಟ್ನಿ ಇದೆಯಲ್ಲ, ಈ ಚಟ್ನಿ ಜೊತೆ ಚೆನ್ನಾಗಿ ಡಿಪ್ ಮಾಡಿ ಒಂದು ಬೈಟು. ಓ ಆಹಾ, ಈ ಪುದೀನ ಚಟ್ನಿ ಇನ್ನೂ ಕಾಂಬಿನೇಷನ್ ಆಗಿದೆ ಗೈಸ್, ಸೀರಿಯಸ್ಲಿ. ಆ ಹುಳಿ ಅಂಶನೂ ಇದೆ, ಅಟ್ ದ ಸೇಮ್ ಟೈಮ್ ಆ ಪುದೀನ ಅದು ಸಕ್ಕದಾಗಿ ರೂಪ್ ಹಾಕ್ಬಿಟ್ಟಿದ್ದಾರೆ ಅನ್ಸುತ್ತೆ. ಸೂಪರ್ ಟೇಸ್ಟ್ ಆಗಿ ಬರ್ತಾ ಇದೆ. ಮೇಲೆ ಆ ಚಾಟ್ ಮಸಾಲಾಗು ಆ ಪುದೀನಾಗು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒಂದೊಂದು ಬೊಂಬಟ್ಟು ಗೈಸ್, ಬೊಂಬಟ್ಟು. ಇವಾಗ ಪ್ರಾನ್ಸು, ಸೊ ಬಿಸಿ ಬಿಸಿಯಾಗಿ ಪ್ರಾನ್ಸು ಕೂಡ ಇದೆ. ಸೊ ಪ್ರಾನ್ಸ್ ನಂಗೆ ಟ್ರೈ ಮಾಡೋಣ. ಸೊ ನೋಡೋಕೋರೆ ಹೆಂಗೆ ರೋಸ್ಟ್ ಮಾಡಿದಾರೆ ಗೈಸ್. ಟೈಗರ್ ಪ್ರಾನ್ಸು, ಸೀರಿಯಸ್ಲಿ ಪ್ರಾನ್ ಲವರ್ಗೆ ಒಳ್ಳೆ ಫ್ಲೇವರ್ಫುಲ್ಲು ಪ್ರಾನ್ಸ್ ಬೇಕು ಅಂತಂದರೆ ಖಂಡಿತ ಇದನ್ನು ಆರಾಮಾಗಿ ಟ್ರೈ ಮಾಡ್ಬೋದು. ಜಾಸ್ತಿ ಫ್ರೆಶ್ ಇರುತ್ತೆ, ಚಿಕ್ಕ ಚಿಕ್ಕ ಪ್ರಾನ್ಸ್ ಅಲ್ಲ ಇದು, ಟೈಗರ್ ಪ್ರಾನ್ಸ್. ಟೈಗರ್ ಪ್ರಾನ್ಸ್ ಅಂದರೆ ಸ್ವಲ್ಪ ದೊಡ್ಡದಾಗಿರುತ್ತೆ, ಇದು ಅಷ್ಟೇ ಸ್ವಲ್ಪ ದೊಡ್ಡದಾಗಿದೆ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಅವರೇ ಒಂದು ಮಸಾಲ ಇಟ್ಕೊಂಡಿದ್ದಾರೆ, ಆ ಮಸಾಲನು ಮೇಲೆ ಹಾಕಿ ಅದೇ ಒಂಥರ ಕೋಟಿಂಗ್ ಆಗ್ಬಿಡುತ್ತೆ. ಸಕ್ಕತ್ ಫ್ರೆಶು, ಒಂದೊಂದು ಐಟಮು ಸಕ್ಕದಾಗಿದೆ. ಇವಾಗ ನಮ್ಮ ಹತ್ರ ಲಾಸ್ಟಾಗಿ ಇದ್ದಿರೋದು ವೈಟ್ ಪಾಂಪ್ರೆಟ್. ಸೊ ಹೇಗಿದೆ ನೋಡಿ, ಫುಲ್ಲು ಮಸಾಲಾಸು ನಿಮ್ಗೆ ಎಲ್ಲ ಕಾಣಿಸ್ತಾ ಇರುತ್ತೆ. ಸಕ್ಕದಾಗ ಚಾಟ್ ಮಸಾಲ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಪುದೀನ ಚಟ್ನಿ, ಇದು ನಾ ಒಂದು ಬೈಟ್ ಹೋಗಲೇಬೇಕು. ಸಕ್ಕತ್ ಜ್ಯೂಸಿಯಾಗಿದೆ ಗೈಸ್, ಕಂಟೆಂಟೇ ಸಕ್ಕದಾಗಿದೆ ನೋಡಿ ಹೇಗಿದೆ ಅಂತ. ಇದು ನಂಗೆ ಒಂದು ಬೈಟ್ ಹೋಗ್ಬಿಡೋಣ. ಎಲ್ಲದಲ್ಲೂ ಆ ಮಸಾಲ ಬಂದ್ಬಿಟ್ಟು ಹೈಲೈಟ್ ಆಗಿದೆ. ಯೂಶ್ವಲ್ ಮಸಾಲೆ ಇಟ್ಕೊಂಡಿದ್ದಾರಲ್ಲ,
ಸಖತ್ತಾಗಿ ಫ್ರೈ ಮಾಡ್ಕೊಡ್ತಾನೆ ಇದ್ದಾರೆ. ಆ್ಯಂಡ್ ಈ ಮೀನ್ ಕ್ವಾಲಿಟಿ ಬಂದ್ಬಿಟ್ಟು ಅವ್ರು ಯೂಶ್ವಲಿ ಲೈಕ್ ಮಲ್ಪೆ ಕಡೆ ಇರುತ್ತಲ್ಲ ಅದನ್ನೆಲ್ಲ ಫ್ರೆಶ್ ಆಗಿ ತರಿಸ್ತಾ ಇದಾರಂತೆ. ಆ್ಯಂಡ್ ಇವರೇ ಒಂದು ಮಸಾಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಖಾರ ಲವರ್ ಆಗಿದ್ರೆ ಖಂಡಿತ ಇದು ನಿಮಗೆ ಇಷ್ಟ ಆಗೇ ಆಗುತ್ತೆ. ಆ್ಯಂಡ್ ಹಿಂದೆ ನೀವು ನೋಡಬೇಕು ಫುಲ್ ವುಡ್ ಫೈಡ್ ಫಿಶ್ ಸ್ಟವ್ ಫ್ರೈ. ಆ್ಯಕ್ಚುಲಿ ನೋಡ್ಕೊಂಡ್ರೆ ಟೈಮ್ ಆಗ್ತಾ ಆಗ್ತಾ ಇನ್ನೂ ರಶ್ ಜಾಸ್ತಿ ಬರ್ತಾನೆ ಇದ್ದಾರೆ ಗೈಸ್. ಸೀರಿಯಸ್ಲಿ ಒಂದು ಕ್ವಾಲಿಟಿ ಫಿಶ್ಗೆ ಖಂಡಿತ. ಆ್ಯಂಡ್ ಆಲ್ಸೋ ಆಯಿಲ್ ಬಂದ್ಬಿಟ್ಟು ಸನ್ ಪ್ಯೂರ್ ಆಯಿಲ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಖಂಡಿತ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಸೊ ಅಷ್ಟೇ. ಸೊ ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಫಿಶ್ ಲವರ್ಸ್ ಇರ್ತಾರಲ್ಲ ಸೀ ಫುಡ್ ಲವರ್ಸ್ ಅವ್ರಿಗೆಲ್ರಿಗೂ ಶೇರ್ ಮಾಡಿ. ತುಂಬಾ ಕ್ರೌಡೆಡ್ ಆಗಿದೆ. ಸೊ ಸ್ವಲ್ಪ ಬೇಗ ಬನ್ನಿ ಆರ್ಡರ್ ಮಾಡಿ. ಸ್ವಲ್ಪ ಒಂದು 20-25 ಮಿನಿಟ್ಸ್ ಆಗ್ಬೋದು ಅನ್ಸುತ್ತೆ ಆ ಆರ್ಡರ್ ಕೊಡೋಕ್ಕೆ. ಅಷ್ಟೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲೆಕನ್ನು ಪ್ರೆಸ್ ಮಾಡ್ಬಿಟ್ಟು ಆಲ್ ಐಕಾನ್ ಸೆಲೆಕ್ಟ್ ಮಾಡಿ. ಅವಾಗೇ ನಾಲ್ಕೇ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ತಲೆ ಬರುತ್ತೆ. ಅಂಟಿ ದನ್ ಇಸ್ ಬೈ ಫ್ರಮ್ ಮೀ ದಿನೇಶ್. ಡೂ ವಾಟ್ ಇಟ್ ಔಟ್. ಬೈ ಬೈ.